ಪಿತನ ಆಸ್ವತನ ಒಂದು ಪವಿತ್ರ ನಾಮದಲ್ಲಿ ಆಮೇನ್ ಪವಿತ್ರಾತ್ಮರೇ ಬನಿರಿ ನಮ್ಮ ಶ್ರವಣ ಶಕ್ತಿಯನ್ನು ನಮ್ಮ ಇಚ್ಛಾಶಕ್ತಿಯನ್ನು ನೀವು ವೃದ್ಧಿಗೊಳಿಸಿ ನಿಮ್ಮ ವಿವೇಕದಿಂದ ನಮ್ಮನ್ನು ತುಂಬಿಸಿ ನಾವು ದೈನಂದಿನ ಜೀವನದಲ್ಲಿ ಪ್ರಭೇಸು ಕ್ರಿಸ್ತರ ಶಿಲ್ಬೆ ಮರಣ ಪಾಡು ಅವರ ಅಮೂಲ್ಯ ರಕ್ತ ಅವರ ಪ್ರೀತಿಗೆ ನಾವು ಸಾಕ್ಷಿಯಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ ನಮ್ಮ ಪ್ರಭೇಸನ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ ತಮ್ಮ ದೇಹಿ ಆತ್ಮೀಯ ಸಹೋದರ ಸಹೋದರರೇ ಇಂದಿನ ದೈವಾಕ್ಯದ ವಿಧಿಯಲ್ಲಿ ನಾವು ನೋಡುತ್ತೇವೆ ಯಾವ ರೀತಿ ಯೇಸು ಬೆತನದಲ್ಲಿದ್ದ ಮಾರ್ತಾ ಮತ್ತು ಮೇರಿ ಇವರ ಮನೆಯನ್ನು ಅವಾಗ ಆಗಾಗ ಅವರು ಹೋಗುತ್ತಿದ್ದರು ಏಕೆಂದರೆ ತನ್ನ ಸುವಾರ್ತೆಯ ಜೀವನದ ಬೋಧನೆಯ ಸಮಯದಲ್ಲಿ ಪ್ರಭು ಯೇಸುವಿಗೆ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಇದ್ದಿದ್ದು ಇವರ ಮಿತ್ರರಾದ ಲಾಜರ್ ಮತ್ತು ಮಾರ್ತಾ ಮರಿಯವರ ಮನೆ ಹೀಗಿರುವಾಗ ಪ್ರಭು ಏಸು ಎಷ್ಟು ದಣಿವಾಗಿರುತ್ತಾರೆ ಬೋಧನೆ ಮಾಡಿ ಎಂದು ಅರಿತಿದ್ದ ಮಾರ್ತಾ ಪ್ರಭು ಯೇಸುವಿಗೆ ಭಕ್ಷ್ಯ ಬೋಧನೆಯನ್ನು ಸಿದ್ಧಪಡಿಸುತ್ತಿದ್ದರು ಆದರೆ ಅವರ ತಂಗಿ ಮರಿಯ ಯೇಸುವಿನ ಕಾಲಡಿಗಳಲ್ಲಿ ಕುಳಿತುಕೊಂಡು ಯೇಸು ಮಾತನಾಡುತ್ತಿದ್ದನ್ನು ಕೇಳುತ್ತಿದ್ದರು ಹೀಗಿರುವಾಗ ತನಗೆ ಸಹಾಯ ಮಾಡಲು ಮರಿಯನ್ನು ಕಳಿಸಬೇಕೆಂದು ಮಾರ್ತ ಕೇಳಿಕೊಂಡಾಗ ಪ್ರಭು ಹೇಳುವುದು ಮರಿಯಳು ಒಳ್ಳೆಯದನ್ನು ಆರಿಸಿಕೊಂಡಿದ್ದಾಳೆ ನಮ್ಮ ಬದುಕಿಗೆ ಬೇಕಾಗಿದ್ದು ದೇವರ ವಾಕ್ಯ ಮೊಟ್ಟ ಹೇಳುತ್ತಾರೆ ಆತ್ಮೀಯ ಸಹೋದರ ಸಹೋದರೆ ಹಾಗೆಂದರಲ್ಲಿ ಪ್ರಭು ಏಸು ಊಟ ಬೇಡ ನಾವು ದುಡಿಯಬಾರದು ನಾವು ಸಂಪಾದನೆ ಮಾಡಬಾರದು ಸೋಮಾರಿಗಳಾಗಿರಬೇಕೆಂಬುದು ಅರ್ಥ ಅಲ್ಲ ಬದಲಾಗಿ ನಮಗೆ ಹಣವು ಬೇಕು ಸಂಪಾದನೆ ಬೇಕು ನಮಗೆ ಮನೆ ಮಠ ಆಸ್ತಿ ಬಟ್ಟೆ ಬರೆ ಎಲ್ಲವೂ ಬೇಕು ಆದರೆ ಇದೇ ನಮ್ಮ ಜೀವನದ ಗುರಿ ಧ್ಯೇಯಾಗಿರಬಾರದು ಏಕೆಂದರೆ ಪ್ರಭು ಏಸು ಬೆಂಗಾಡಿನಲ್ಲಿ ಸೈದಾ ನಿಗೆ ನೀಡಿದಂಥ ವಾ ಹೇಳಿದಂಥ ವಾರ್ತೆ ಮನುಷ್ಯನ ರೊಟ್ಟಿಂದ ಮಾತ್ರ ಎಲ್ಲ ಬದಲಾಗಿ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಜೀವಿಸ್ತಾನೆ ಎಂದು ಆದ್ದರಿಂದ ದೇವರ ವಾಕ್ಯಕ್ಕೆ ನಮಗೆ ಜೀವನ ಕೊಡುವ ಶಕ್ತಿ ಇದೆ ನಮ್ಮ ಬದುಕನ್ನು ಕಟ್ಟಿ ಎಬ್ಬಿಸುವ ಶಕ್ತಿ ಇದೆ ಆದ್ದರಿಂದ ನಾವು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆದರೆ ನಾವು ಕಲ್ಲಿನ ಮೇಲೆ ಮನೆ ಮನೆಗಟ್ಟವರಿಗೆ ಸಮಾನರು ಇಲ್ಲವೆಂದಲ್ಲಿ ಮರಳಿನ ಮೇಲೆ ಮನೆಗಟ್ಟಂಥ ಮತೀನರಿಗೆ ಸಮ ಆಗ್ತೇವೆ ಆದ್ದರಿಂದ ನಮ್ಮ ದೈನಂದಿನ ಜೀವನದ ದೇವರ ವಾಕ್ಯವನ್ನು ಓದಿ ಬೋ ಅದರಂತೆ ನಡೆದು ನಾವು ದೇವರ ಕೃಪೆಗೆ ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಕೇಂದ್ರಗಳ ಪುಸ್ತಕ ನೂರ ಐದನೇ ನೂರ ಹತ್ತೊಂಬತ್ತನೇ ಅಧ್ಯಾಯ ನೂರ ಹದಿನೈದು ನೂರ ಐದನೇ ವಚನ ಹೇಳುತ್ತದೆ ಪ್ರಭುವೆ ನನ್ನ ಬಾಳಿಗೆ ನಿಮ್ಮ ವಾಕ್ಯವೇ ದಾರಿದೀಪ ನನ್ನ ಕ ಕಾಲಿಗೆ ನಿಮ್ಮ ವಾಕ್ಯವೇ ಕೈದೀಪ ಎಂದು ಹೇಳುತ್ತದೆ ಆದ್ದರಿಂದ ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಸದಾ ಆ ಭಾಗ್ಯದಲ್ಲಿ ನಡೆಯುವ ಕೃಪೆಯಾಗುವ ಕೃಪೆಗೆ ಪಾತ್ರರಾಗುವಂತೆ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ ಮನದಿ ನಿಮ್ಮ ಧ್ಯಾನವು ಮಧುರ ಭಾವನ ಮಹಿಮೆ ಗೀತೆಯ ಹಾಡಿದೆ ಮೌನದಿ ನನ್ನ ಹೃದಯವು ಮನದಿ ನಿಮ್ಮ ಧ್ಯಾನವು ಏಸುವೆ ದಿವ್ಯ ವಾರ್ತೆಯ ಬಿತ್ತಿರಿ ಎನ್ನಯ ಹೃದಯವೆಂಬ ಹೊಲದಲ್ಲಿ ಫಲವ ಕೊಡುವ ಭೂಮಿಯಾಗಿ ಬೆಳೆಯ ನೀಡಲಿ ನೂರ್ಮಡಿ ನಿಮ್ಮ ರಾಜ್ಯವು ಜಗದಲ್ಲಿ ನೆಲೆಸಲಿ ಅದು ಬೆಳೆಯಲಿ ನಮ್ಮಲಿ ನೆಲೆಸಲಿ ಮನದಿ ನಿಮ್ಮ ಧ್ಯಾನವು ಮಧುರ ಭಾವನ ಮಹಿಮೆ ಮಹಿಮೆಗೀತೆಯ ಹಾಡಿದೆ ಮೌನದಿ ನನ್ನ ಹೃದಯವು ಮನದಿ ನಿಮ್ಮ ಧ್ಯಾನವು ಕ್ರಿಸ್ತರೆ ದ್ರಾಕ್ಷ ಬಳ್ಳಿಯು ನೀವೇ ಕಿರಿದಾದ ಕವಲು ಬಳ್ಳಿಯು ನಾನೇ ಸವರಿ ಶುದ್ಧವ ಮಾಡುತ್ತಾ ಸಫಲಗೊಳಿಸಿರಿ ಜೀವನ ನಿರುತ ನಿಮ್ಮ ಪ್ರೀತಿಯಲ್ಲಿ ನೆಲೆಸಲು ಕೃಪೆ ನೀಡಿರಿ ನಿಮ್ಮಂತೆ ಮಾಡಿರಿ ಮನದಿ ನಿಮ್ಮ ಧ್ಯಾನವು ಮಧುರ ಭಾವನ ಉಗಮವು ಮಹಿಮೆ ಗೀತೆಯ ಹಾಡಿದೆ ಮೌನದಿ ನನ್ನ ಹೃದಯವು ಮನದಿ ನಿಮ್ಮ ಧ್ಯಾನವು ಪ್ರಾರ್ಥಿಸೋಣ ಸ್ವಾಮಿ ಯಸ್ ನಿಮ್ಮ ವಾಕ್ಯಕ್ಕಾಗಿ ನಾವು ವಂದನೆಯನ್ನು ಸಲ್ಲಿಸುತ್ತೇವೆ ದೇವರ ವಾಕ್ಯವು ನಿಮ್ಮ ಮನುಷ್ಯಾವತಾರ ಎತ್ತು ಬಂದು ನಮ್ಮನ್ನು ರಕ್ಷಿಸಿ ನಿಮ್ಮ ಜೀವನವನ್ನೇ ನಮಗೆ ನಮ್ಮ ಬಾಳಿನ ಗುರಿಯನ್ನಾಗಿ ನಮ್ಮ ಬಾಳಿಗೆ ಬೆಳಕನ್ನಾಗಿ ನೀಡಿದ್ದೀರಿ ಆದ್ದರಿಂದ ವಂದನೆಯನ್ನು ಸಲ್ಲಿಸುತ್ತೇವೆ ಪ್ರತಿದಿನವೂ ನಿಮ್ಮ ವಾಕ್ಯವನ್ನು ಕೇಳುವ ಈ ನಮ್ಮ ಕಿವಿಗಳು ನಮ್ಮ ವಾಕ್ಯವನ್ನು ಓದುವ ಈ ನಮ್ಮ ಕಣ್ಣುಗಳು ನಿಮ್ಮ ವಾಕ್ಯದ ಬಗ್ಗೆ ಮಾತನಾಡುವ ಈ ನಮ್ಮ ಬಾಯಿಗಳದ್ದೆಷ್ಟು ಭಾಗ್ಯವಂತವಾದ್ದರಿಂದ ನಿಮ್ಮ ವಾಕ್ಯದ ಶಕ್ತಿಯಿಂದ ನಾವು ಸೈತಾನನನ್ನು ಲೋಕದ ಆಶಾಪಾಶಗಳನ್ನು ಜಯಿಸಿ ನಮ್ಮ ಕಾರ್ಯದಲ್ಲೂ ನಮ್ಮ ಜೀವನದಲ್ಲೂ ನಮ್ಮ ಕುಟುಂಬ ಜೀವನದಲ್ಲೂ ಸದಾ ನಿಮ್ಮ ಪ್ರಜ್ಞೆಯೊಂದಿಗೆ ಬಾಳುವ ಕೃಪೆಯನ್ನು ನಮಗೆ ದೇಹ ಪಾಲಿಸಬೇಕೆಂದು ಪರಿಶುದ್ಧವಾದಸನ್ನು ನಾವು ಪ್ರಾರ್ಥಿಸ್ತೇವೆ ತಂದೆ ಆಮೇನ್ ಪ್ರಭು ನಿಮ್ಮೊಡನೆ ಇರಲಿ ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್